ಸಿನಿಮಾದ ಒಂದು ಸ್ಟಿಲ್ನ ಹಿಡ್ಕೊಂಡು ಪೋಸ್ಟರ್ ರೆಡಿ ಮಾಡೋದಕ್ಕಿಂತ ಒಂದು ಪೋಸ್ಟರ್ ನಲ್ಲಿ ಹುಡುಕಿ ಹೊರಗೆ ತೆಗೆಯೋ ಕೆಲವೊಂದು ಎಲಿಮೆಂಟ್ಸ್ಗಳನ್ನ ಆಡ್ ಮಾಡಿ ರೆಡಿ ಮಾಡೋ ಪೋಸ್ಟರ್ ಇಂದ ಸಿನಿಮಾಗೆ ಪ್ರಮೋಷನ್ ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲೇ ಆಗುತ್ತೆ ಅಂಡ್ ವಿಕ್ರಾಂತ ಸಿನಿಮಾ ಟೀಮ್ ಅವರು ಅದನ್ನ ಟ್ರೈ ಮಾಡಿ ಸಕ್ಸಸ್ ಕೂಡ ಆಗ್ತಾ ಇದಾರೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ನನ್ನ ಪ್ರಕಾರ ಫಸ್ಟ್ಲಿ ಗಡಾಂಗರಕ್ಕಮ್ಮನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅದೇ ಖುಷಿಗೆ ವಿಕ್ರಾಂತ ಸಿನಿಮಾ ಟೀಮ್ ಅವರು ತಲೆಗೆ ಕೆಲಸ ಕೊಡೋ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ ನಲ್ಲಿರೋ ವಿಚಾರಗಳನ್ನು ಹುಡುಕಿ ಹೊರಗೆ ತೆಗೆಯುವ ಮುನ್ನ ಒಂದು ಸಣ್ಣ ವಿಚಾರ ನನ್ನ ಆರೋಗ್ಯ ನನ್ನ ಜೊತೆ ಆಟ ಆಡ್ತಾ ಇರೋ ಕಾರಣ ವಾಯ್ಸಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಡ್ ಹೆಲ್ತ್ ಸರಿ ಇಲ್ಲದೆ ಇದ್ರು ಕೂಡ ವಿಡಿಯೋ ಮಾಡ್ತಾ ಇದ್ದಾನಲ್ಲ ಗುರು ಅನ್ನೋ ಒಂದು ಸಿಂಪತಿಯಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕಿಂತ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ಹತ್ತು ಸಾವಿರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿಸಿ ಇನ್ನು ಪೋಸ್ಟರ್ನ ವಿಚಾರಕ್ಕೆ ಬಂದರೆ ಪೋಸ್ಟರ್ನಲ್ಲಿ ಮುಖ್ಯವಾಗಿ ಮೂರು ಪಾತ್ರಗಳನ್ನು ಪರಿಚಯ ಮಾಡಿಸಿದ್ದಾರೆ ಜೊತೆಗೆ ಆ ಮೂರು ಜನ ಇದ್ದಾಗ ನಡೆದ ಒಂದು ಸಣ್ಣ ಘಟನೆಯ ಬಗ್ಗೆ ಹೇಳ್ತಾ ಇದ್ದಾರೆ ಮೂರು ಪಾತ್ರಗಳು ಯಾವುದು ಅಂತ ನೋಡೋದಾದರೆ ಮೊದಲನೇ ಪಾತ್ರ ರಕೇಲ್ ಡಿ ಕೋಸ್ಟಾ ಅಲಿಯಾಸ್ ಗಡಂಗ್ ರಕ್ಕಮ್ಮ ಡೇಟ್ ಆಫ್ ಬರ್ತ್ ಲೆವೆಂತ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಏಯ್ಟ್ ಹುಟ್ಟಿದ ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕು ಎರಡನೇ ಪಾತ್ರ ಕ್ವಿಂಟಲ್ ಮೂಸೆ ಡೇಟ್ ಆಫ್ ಬರ್ತ್ ಟೆನ್ ಮಾರ್ಚ್ ನೈನ್ಟೀನ್ ತರ್ಟಿ ಫೋರ್ ಸಮಥಿಂಗ್ ಇದೆ ಕನ್ಫರ್ಮ್ ಇಲ್ಲ ಅಂಡ್ ಮೂರನೇ ಪಾತ್ರ ಇನ್ಸ್ಪೆಕ್ಟರ್ ಸುರೇಶ್ ಕೃಷ್ಣ ಡಿಸೀಸ್ಡ್ ಅಂತ ಇದೆ ಹಾಗಂದ್ರೆ ಆಲ್ರೆಡಿ ಸತ್ತೋಗಿರೋರು ಅಂತ ಅರ್ಥ ನಮ್ಮ ಕರ್ನಾಟಕದ ಲೇಟ್ ಪೊಲೀಸ್ ಮ್ಯಾನ್ ಮಲ್ಲಿಕಾರ್ಜುನ್ ಬಂಡೆ ಅವರ ಫೋಟೋನ ಪೋಸ್ಟರ್ಗೆ ಮಾತ್ರ ಯೂಸ್ ಮಾಡಿಕೊಂಡು ಒರಿಜಿನಲ್ ಕ್ಯಾರೆಕ್ಟರ್ನ ಹೈಡ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಅಂಡ್ ಪೋಸ್ಟರ್ನ ಸೈಡ್ ಅಲ್ಲಿ ನವೋದಯ ಅನ್ನೋ ಒಂದು ಪೇಪರ್ನಲ್ಲಿ ಲೋಕಲ್ ಲಿಕ್ಕರ್ ಟ್ರೇಡರ್ ಅಕ್ಯೂಸ್ಡ್ ಆಫ್ ಮರ್ಡರ್ ಅಂಡ್ ರಕೇಲ್ ಡಿ ಕೋಸ್ಟಾ ಡಿನೀಸ್ ಎನಿ ಇನ್ವಾಲ್ವ್ಮೆಂಟ್ ಇನ್ ದ ಲಿಕ್ಕರ್ ಮಾಫಿಯಾ ಮರ್ಡರ್ಸ್ ಅಂತ ಇದೆ ಹಾಗಂದ್ರೆ ಮದ್ಯ ವ್ಯಾಪಾರಿ ಒಂದು ಕೊಲೆಯ ಆರೋಪಿ ಅಂತ ಅಂಡ್ ಗಡಂಗ್ ರಕ್ಕಮ್ಮ ಮಾಡೋದು ಕೂಡ ಮದ್ಯ ವ್ಯಾಪಾರನೇ ಸೊ ಆ ಆರೋಪಿ ಗಡಂಗ್ ರಕ್ಕಮ್ಮ ಆಗಿರಬಹುದು ಆದ್ರೆ ಕೆಳಗಡೆ ಇರೋ ಲೈನ್ ಅಲ್ಲಿ ಗಡಂಗ್ ರಕ್ಕಮ್ಮ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಕೊಲೆಗಳಲ್ಲಿ ಭಾಗಿ ಆಗಿಲ್ಲ ಅಂತ ತುಂಬಾನೇ ಗಟ್ಟಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಪೋಸ್ಟರ್ ನೋಡಿ ನಾನು ಒಂದು ಸೀನ್ ನ ಬಿಲ್ಡ್ ಮಾಡೋದಾದ್ರೆ ಇನ್ಸ್ಪೆಕ್ಟರ್ ಸುರೇಶ್ ಕೃಷ್ಣ ಅವರು ಕ್ವಿಂಟಲ್ ಮೂಸೇನ ಹಿಡಿಯೋಕೆ ರಕ್ಕಮ್ಮನ ಗಡಂಗಿಗೆ ಹೋದಾಗ ತಪ್ಪು ಮಾಡಿರೋ ಕ್ವಿಂಟಲ್ ಮೂಸೇನು ಮತ್ತು ಅವನ ಕೈಯಲ್ಲಿ ತಪ್ಪು ಮಾಡಿಸಿದವರನ್ನ ಹಿಡಿಯೋಕೆ ಬಂದಿರೋ ಇನ್ಸ್ಪೆಕ್ಟರ್ನು ಇವರು ಇಬ್ಬರನ್ನು ಬೇರೆ ಯಾರೋ ಕೊಲೆ ಮಾಡಿ ಅವರು ಮಾಡಿರೋ ತಪ್ಪನ್ನು ಮುಚ್ಚಿ ಹಾಕೋ ಪ್ರಯತ್ನನ ಮಾಡ್ತಾ ಇರ್ಬೋದು ಆ್ಯಂಡ್ ಈ ಮಿಸ್ಟೀರಿಯಸ್ ಕೇಸ್ನ ಸಾಲ್ವ್ ಮಾಡೋಕ್ಕೆ ಭಯ ಅಂದರೆ ಗೊತ್ತಿಲ್ಲದೆ ಇರೋ ವಿಕ್ರಾಂತ್ ಎಂಟ್ರಿ ಕೊಡ್ಬೋದು ಎಸ್ ಇದಿಷ್ಟು ಪೋಸ್ಟರ್ನ ನೋಡಿ ನನಗೆ ಅನಿಸಿದ ವಿಚಾರಗಳು ಆ್ಯಂಡ್ ನಿಮ್ಗೊಂದು ಸಣ್ಣ ಚಾಲೆಂಜ್ ವಿಕ್ರಾಂತ್ ಸಿನಿಮಾದ ಪ್ರತಿ ಕ್ಯಾರೆಕ್ಟರ್ಗೂ ಎರಡು ಎರಡು ಹೆಸರುಗಳಿವೆ ಆ ಹೆಸರುಗಳನ್ನು ಸರಿಯಾಗಿ ಕಮೆಂಟ್ ಮಾಡಿ ನೋಡೋಣ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋರಿಗೆ ಗಡಂಗ್ ರಕ್ಕಮ್ಮನಿಗೆ ಹೇಳಿ ನಿಮಗೊಂದು ಬಾಟಲ್ನ ಪಾರ್ಸಲ್ ಕಳಿಸ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್